ಹುಟ್ಟಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳಾರಾಯ ಸೋಗೆ ಬಲ್ಲಾಳಾರಾಯ ಕತ್ತಿ ಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ನಮಸ್ಕಾರ. ನಾವೀಗ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಪ್ರಭಾವಿ ಆಕಾಂಕ್ಷಿ, ಪಾಲಿಕೆಯ ಮಾಜಿ ಸದಸ್ಯ ಕೆ ನಾಗಭೂಷಣ್ ಅವರನ್ನು ನಮ್ಮ ವೀಕ್ಷಕರಿಗೆ ಸಂದರ್ಶನ ಮಾಡ್ತಾ ಇದ್ದೀವಿ. ವೀಕ್ಷಕರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ, ಸ್ವಾಗತ ಸರ್. ನಾಗಭೂಷಣ್ ಅವರೇ, ಕಾಂಗ್ರೆಸ್ ಪಕ್ಷದ ಸೂಚನೆ ಮೇರೆಗೆ ತಾವು ಸಹ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿ ಅರ್ಜಿ ಹಾಕಿದ್ದೀರಿ. ಈ ಅರ್ಜಿ ಹಾಕ್ತಕ್ಕಂಥ ವಾತಾವರಣ ಇತ್ತೀಚಿನ ದಿನಗಳಲ್ಲಿ ಹೊಸತನ ತಮಗೆಲ್ಲರಿಗೂ ಮೂಡಿಸಿದೆ. ಈ ಸಂದರ್ಭದಲ್ಲಿ ಆಕಾಂಕ್ಷಿಯಾಗಿರ್ತಕ್ಕಂಥ ನಿಮಗೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಹೈಕಮಾಂಡ್ ನಿಮಗೆ ಏಕೆ ಬಿ ಫಾರಂ ಕೊಡಬೇಕು ಸರ್? ನಮಸ್ಕಾರ ಸೀತಾ ಸರ್, ಒಳ್ಳೆಯ ಒಂದು ಪ್ರಶ್ನೆಯನ್ನು ತಾವು ಮಂಡಿಸಿದ್ದೀರಾ. ಖುಷಿ ಆಗುತ್ತೆ ನನ್ನ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ. ಏಕೆಂದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನು 125-130 ವರ್ಷ ಇತಿಹಾಸ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ನಮ್ಮ ಕುಟುಂಬಕ್ಕೂ ಸುಮಾರು 35-40 ವರ್ಷದ ಒಂದು ಇತಿಹಾಸವನ್ನು, ಇಡೀ ಜನರಿಗೆ ಗೊತ್ತಿರುವಂಥ ಇತಿಹಾಸ ಇದೆ ನಮ್ಮ ಕುಟುಂಬಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆಂತಂದರೆ ಏನು 1975 ನಮ್ಮ ದೊಡ್ಡಪ್ಪನವರು ಪಂಚಾಯಿತಿ ಮೆಂಬರ್ ಆಗಿದ್ದರು. ತದಾನಂತರ ನಮ್ಮ ತಂದೆಯವರು ಮೆಂಬರ್ ಪಂಚಾಯಿತಿ ಮೆಂಬರ್ ಆಗಿದ್ದರು. ನಮ್ಮ ತಂದೆಯವರು ಬೇರೆ ಪಂಚಾಯಿತಿಗೆ ಚೇರ್ಮನ್ರು ಕೂಡ ಆಗಿದ್ದರು. ತದಾನಂತರ 2010 ನಾನು ಕಾರ್ಪೊರೇಷನ್ಗೆ ರಾಜಗೋಪಾಲ್ ನಗರ್ ವಾರ್ಡಲ್ಲಿ ಸ್ಪರ್ಧೆ ಮಾಡಿದೆ. ತದಾನಂತರ 2015 ನಾನು ನಮ್ಮ ಶೆಟ್ಟಳ್ಳಿ ವಾರ್ಡಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಪೊರೇಷನ್ಗೆ ನಾನು ಸ್ಪರ್ಧೆ ಮಾಡಿ ಜಯಶೀಲನಾಗಿ ಅವತ್ತಿನಿಂದ ಕೂಡ ಸೇವೆ ಮಾಡ್ಕೊಂಬಂದಿರೋಂಥ ಇತಿಹಾಸವನ್ನು ತಾವೆಲ್ಲರೂ ನೋಡ್ಕೊಂಡ್ಬರ್ತಾ ಇದ್ದೀರಾ. ಯಾಕೆ ಅಂತಂದರೆ 1975
ಈ ಎಸ್ ರಮೇಶ್ ಅವ್ರಿಂತಹ ಸಮಯದಲ್ಲಿಂದ ಹಿಡ್ಕೊಂಡು ಚಂದ್ರಶೇಖರ್ ಮೂರ್ತಿ ಅವರಿಂದ ಹಿಡ್ಕೊಂಡು ಸಾವಿರದವರೆಗೂ ಅಲ್ಲಿಂದಲೂ ಕೂಡ ಎಲೆಕ್ಷನ್ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಸುಮಾರು 20-25 ಎಲೆಕ್ಷನ್ಗಳನ್ನು ನಮ್ಮ ಕುಟುಂಬ ಅಂದರೆ ಇದನ್ನು ಸೇವೆ ಮಾಡ್ಕೊಂಡ್ಬಂದ ಆ ಒಂದು ಎಲೆಕ್ಷನ್ಗೋಸ್ಕರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತಿನ ದಿವಸ ನಮ್ಮನ್ನು ಗುರುತಿಸಿ ನೀವು ಕೂಡ ಒಂದು ಆಕಾಂಕ್ಷಿ ಆಗಿದ್ದೀರಾ, ನೀವು ಕೂಡ ಒಂದು ಆಕಾಂಕ್ಷಿ ಆಗಿ ಅಪ್ಲಿಕೇಶನನ್ನು ಹಾಕಿ ನಾವು ಬಿ ಫಾರಂ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ 2008 ನಮ್ಮ ದೊಡ್ಡಪ್ಪನವರಿಗೆ ಟಿಕೆಟ್ಟು ಕೈಗೆ ಬಂದಿದ್ದು ಬಾಯಿ ಬರಲಿಲ್ಲ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗೋಯಿತು. ಅವತ್ತಿನ ದಿವಸ ಇಡೀ ಹೈಕಮಾಂಡ್ ಇರ್ಬೋದು, ದೊಡ್ಡ ದೊಡ್ಡವರು ಪ್ರತಿಯೊಬ್ಬರು ಕೂಡ ನಿಮಗೆ ಕೊಡ್ತೀವಿ ರಜನವರೇ, ನೀವೇ ಸ್ಪರ್ಧೆ ಮಾಡಿ ಅಂತೇಳಿ 2008 ಒಂದು MLA ಪದವಿಗೋಸ್ಕರ ಬಿ ಫಾರ್ಮ್ಗೋಸ್ಕರ ಕಾಯ್ತಾ ಇದ್ವಿ. ಕೆಲವೇ ಇದರಲ್ಲಿ ನಮಗೆ ಅದು ಮಿಸ್ ಆಯಿತು, ಇನ್ನೊಬ್ಬರು ಪಾಲಾಯಿತು. ಅದರಿಂದ ಅವತ್ತೇನು ಮಿಸ್ ಆಗಿದೆ ಅದನ್ನು ಈ ಸರಿ ನಿಮಗೆ ತುಂಬಿಕೊಡ್ತೀವಿ, ನಿಮ್ಮ ಕುಟುಂಬಕ್ಕೆ ತುಂಬಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ಅದರಿಂದ ನಾವು ಕೂಡ ಆ ಸ್ಪರ್ಧೆ ಆಕಾಂಕ್ಷಿಯಾಗಿ ಪ್ರಬಲ ಆಕಾಂಕ್ಷಿಯಾಗಿ ಇವತ್ತಿನ ದಿವಸ ನಿಂತಿದ್ದೀವಿ. ಸರ್, ನಾನು ನಿಮ್ಮ ದೊಡ್ಡಪ್ಪರ ಕಾರ್ಯವೈಖರಿಯನ್ನು ಕಾಂಗ್ರೆಸ್ನಲ್ಲಿ ನೋಡಿದ್ದೀನಿ, ನಿಮ್ಮ ತಂದೆಯವರ ಕಾರ್ಯವೈಖರಿಯನ್ನು ನೋಡಿದ್ದೀನಿ, ನಿಮ್ಮ ಕಾರ್ಯವೈಖರಿಯನ್ನು ನೋಡಿದ್ದೀನಿ. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ನಿಮ್ಮ ದೊಡ್ಡಪ್ಪನವರು ಅಬ್ಬಿಗೆರೆ ರಾಜಣ್ಣವರು KPCC ಸದಸ್ಯರಾಗಿದ್ದರು, ನಿಮ್ಮ ತಂದೆಯವರು ಪಂಚಾಯತಿ ಅಧ್ಯಕ್ಷರಾಗಿದ್ದರು. ತಾವು ಸಹ ಆ ಸಂದರ್ಭದಲ್ಲಿ ಯುವಕರಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆಲವಾರು ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದಿರಿ. ಆ ಕಾಲದಲ್ಲಿ ಮಿಸ್ ಆಗಿರ್ತಕ್ಕಂಥ ಒಂದು ಬಿ ಫಾರಂ ಈ ಕಾಲದಲ್ಲಿ ಇವತ್ತಿನ ಹೊಸ ಜನರೇಷನ್ ಸಂದರ್ಭದಲ್ಲಿ ನೀವು ಯುವಕರಾಗಿದ್ದೀರಿ, ಒಬ್ಬ ಪದವೀಧರಾಗಿದ್ದೀರಿ, ನಿಮ್ಮನ್ನು ನೀವು ಹೇಗೆ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ? ಸರ್, ಈ ಹೇಳೋದ್ರಲ್ಲಿ ಒಂದು ತೂಕವಾದಂತಹ ಒಂದು ಪ್ರಶ್ನೆ ಇದು. ಯಾಕೆಂತಂದರೆ ನಾವೇನು 1991 ನನ್ನ ಪದವಿಯನ್ನು ಮುಗಿಸ್ದೆ, ನನ್ನ ಕಾನೂನು ಪದವಿಯನ್ನು ಮುಗಿಸ್ಕೊಂಡು ನಾವು ಇದು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಅವತ್ತಿಂದ ಸೇವೆ ಸಲ್ಕೊಂಡ್ಬರ್ತಾ ಇದ್ದೀವಿ. 1990 ಅಂದರೆ ಎಸ್ ರಮೇಶ್ವರು ಗೆದ್ದಂಥ ಸಮಯದಿಂದ ಇಟ್ಕೊಂಡು ಇವತ್ತಿನವರೆಗೂ 2022-23 ಕೂಡ ನಾವು ಸೇವೆಯನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ. ಯಾಕೆಂತಂದರೆ ನಾನು ಕಾನೂನು ಪದವಿ ಆದ ನಂತರ ಜನರ ಒಂದು ಕಷ್ಟ ಸುಖವನ್ನು ನಾಡಿ ಬಿಡ್ತವನ್ನು ಇಡೀ ಕ್ಷೇತ್ರ ನನ್ನ 2010 ರಾಜಗೋಪಾಲ್ ನನ್ನನ್ನು ಕಂಡಾಗ ಇಡೀ ಕ್ಷೇತ್ರದಲ್ಲಿ ಸುತ್ತಾಕಿದ್ದೀವಿ ನಾವು. ಅವತ್ತಿನ ದಿವಸ ಏನೇನು ಜನರ ಮಿಡಿತ ಏನಿದೆ, ಜನರ ಕಷ್ಟ ಸುಖ ಏನಿದೆ, ಅವತ್ತಿನಿಂದ ನಾವು ಅದನ್ನು ಆ ಒಂದು ಮಿಡಿತವನ್ನು ಯಾವ ರೀತಿಯಾಗಿ ಅದನ್ನು ಸ್ಪಂದಿಸಬೇಕು, ಜನರಿಗೆ ಯಾವ ರೀತಿಯಾಗಿ ಅವ್ರ ಸೇವೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡೇ ಬರ್ತಾ ಇದ್ದೀವಿ. ಆ ಸೇವೆನ ಇವತ್ತು ಕೂಡ ಮಾಡಿಕೊಂಡೇ ಬಂದಿದ್ದೀವಿ, ಇನ್ನು ಮುಂದಕ್ಕೂ ಕೂಡ ಆ ಸೇವೆನ ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಘೋಷಣೆ ಆದಾಗಿಂದ ಇದುವರೆಗೂ 3 ಚುನಾವಣೆಗಳು ನಡೆದಿದೆ ಸರ್. ಈ 3 ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ. ಈ ಸೋಲನ್ನು ಇದನ್ನು ಗೆಲುವಾಗಿ ಪರಿವರ್ತನೆ ಮಾಡೋಕ್ಕೆ ತಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ನಿಮ್ಮ ಜೊತೆ ಸ್ಪಂದಿಸ್ತಾರೆ ಅನ್ನೋ ಆಶಾಭಾವನೆ ಇದೆ ಸರ್? ಈಗ ಸ್ಪಂದಿಸ್ತಾರೆ ಸ್ಪಂದಿಸಲ್ಲ ಅನ್ನುವಂಥದ್ದು ಅದು ಮಾತಂತ ಅಂತ ನಾನು ಹೇಳಿದ್ದೆ. ಎಲ್ಲರೂ ಸ್ಪಂದಿಸ್ತಾರೆ, ಎಲ್ಲರೂ ಸ್ಪಂದಿಸಲ್ಲ ಅನ್ನುವಂಥದ್ದು ಮಾತಲ್ಲ. ಈ ಏನಪ್ಪ ಅಂತಂದರೆ ಈ ಒಂದು ಕ್ಯಾಂಡಿಡೇಟ್ಗೆ ತೂಕವಾದಂಥ MLA ಇದಕ್ಕೆ ಪದವಿಗೆ MLA ಆ ಕ್ಯಾಂಡಿಡೇಟ್ಗೆ ತೂಕವಾದಂಥ ವ್ಯಕ್ತಿಗಳು ಯಾರಿದ್ದಾರೆ ಅನ್ನುವಂಥದ್ದನ್ನು ಜನ ನಿರ್ಧಾರ ಮಾಡ್ತಾರೆ. 2008 ಇರ್ಬೋದು ಅಥವಾ 2013 ಇರ್ಬೋದು, 18 ಇರ್ಬೋದು, ಇವತ್ತು 2023 ಇರ್ಬೋದು. ಯಾಕೆಂತಂದರೆ ಜನರಿಗೆ ಒಂದು ನಂಬಿಕೆ ಬರಬೇಕು. ಮೇನ್ ಇಂಪಾರ್ಟೆಂಟ್ ಜನರಿಗೆ ಒಂದು ನಂಬಿಕೆ ಬರಬೇಕು. ಹೌದು, ಈತನಿಗೆ ಕೊಟ್ಟರೆ, ಈ ಕುಟುಂಬಕ್ಕೆ ಕೊಟ್ಟರೆ ಜನರು ಸೇವೆ ಮಾಡ್ತಾರಪ್ಪ, ಯಾವುದೇ ರೀತಿಯಾದಂಥ ಅವರ ಆಸೆಗೆ ಅಥವಾ ಮತ್ತೊಂದಕ್ಕಾಗೋದು ಆಮಿಷಗಳಿಗೆ ಇವರು ಹೋಗೋದಿಲ್ಲ, ಯಾವುದೇ ರೀತಿಯಾದಂತಹ ಸೇವೆಗಳನ್ನ ಪ್ರತಿಯೊಂದು ಸೇವೆಯನ್ನು ಕೂಡ ಇವರು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಜನರಿಗೆ ಮನಸ್ಸಲ್ಲಿ ಇವತ್ತು ಕೂಡ ಆ ಒಂದು ಭಾವನೆ ನಮ್ಮ ಕುಟುಂಬದಲ್ಲಿದೆ. ಯಾಕೆಂತಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮ ಕುಟುಂಬ ಎಷ್ಟು ವರ್ಷದಿಂದ ನಾವು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ. ಅದರದನ್ನು ಆ ಪ್ಲಸ್ ಪಾಯಿಂಟ್ ನಮ್ಮಲ್ಲಿರೋದ್ರಿಂದ ಅದನ್ನು ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ. ಜನರಲ್ಲಿ ಕೂಡ ಆ ಒಂದು ವಿಶ್ವಾಸ ಇರ್ಬೋದು, ಆ ನಂಬಿಕೆ ಇರ್ಬೋದು, ಇವ್ರ ಕುಟುಂಬಕ್ಕೆ ಕೊಟ್ಟರೆ ನಾವೆಲ್ಲರೂ ಕೂಡ ಸೇರಿ ಇವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ಜನರ ಮನಸ್ಸಲ್ಲಿ ಭಾವನೆಯಲ್ಲಿ ಇದೆ. ಅದರಿಂದ ನಾವು ನಮಗೆ ಕೊಡಲೇಬೇಕು ಅನ್ನುವಂಥದ್ದನ್ನು ನಾವು ಹೈಕಮಾಂಡಲ್ಲಿ ನಾವು ಇದನ್ನು ಸಲ್ಲಿಸಿದ್ದೀವಿ. ಸರಿ ಸರ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಈಗ ಇತ್ತೀಚೆಗೆ ಏನು ಚುನಾವಣೆ ಕಾವ್ಯ ಇರ್ತಾ ಇದೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ 8 ಜನ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಒಂದು 5-6 ಜನ ಪ್ರಬಲವಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ
ಈ ವಾರ್ಡ್ ಅಧ್ಯಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥವ್ರು, ಬ್ಲ್ಯಾಕ್ ಅಧ್ಯಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು, ಇವರೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಹಿಂಬಾಲಕರಾಗಿ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇದನ್ನು ಯಾವ ರೀತಿ ಚುನಾವಣೆಗೆ ನೀವು ಐಕ್ಯತೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ? ಈಗ ಏನಾಗ್ತಾ ಇದೆ ಅಂತಂದರೆ, ವಾರ್ಡ್ ಅಧ್ಯಕ್ಷ ಇರ್ಬೋದು ಅಥವಾ ಬ್ಲ್ಯಾಕ್ ಅಧ್ಯಕ್ಷ ಇರ್ಬೋದು, ಬ್ಲ್ಯಾಕ್ ಅಧ್ಯಕ್ಷಗಳನ್ನೆಲ್ಲ 4 ಜನ ಇದ್ದಾರೆ, 4 ಜನ ಬ್ಲ್ಯಾಕ್ ಅಧ್ಯಕ್ಷ ಇದ್ದಾರೆ. ಇವತ್ತು 8 ವಾರ್ಡ್ ಇತ್ತು, ಮೊನ್ನೆ ಲಾಸ್ಟ್ ಟೈಮಲ್ಲಿ 8 ವಾರ್ಡ್ ಇತ್ತು, ಇವತ್ತು 12 ವಾರ್ಡ್ ಇದೆ. 12 ವಾರ್ಡಲ್ಲಿ 12 ಜನ ವಾರ್ಡ್ ಅಧ್ಯಕ್ಷರುಗಳು ಇವತ್ತಿನ ದಿವಸ ಇದ್ದಾರೆ. 4 ಜನ 4 ಬ್ಲ್ಯಾಕ್ ಇದೆ, 4 ಬ್ಲ್ಯಾಕ್ ಅಧ್ಯಕ್ಷರುಗಳು ಕೂಡ ಇದ್ದಾರೆ. ಅವರು ಯಾವುದೇ ರೀತಿಯಾದಂತಹ ಒಂದು ನಾವು ಇವರೇ ನಾಯಕರು ಅವರೇ ನಾಯಕರು ಅಂತ ಏನೂ ಹೋಗ್ತಾ ಇಲ್ಲ. ಯಾರ್ಯಾರಿಗೆ ಅವ್ರ ಮನಸ್ಸಿಗೆ ತೃಪ್ತಿ ಅನ್ನಿಸೋದು ಅವರಿಂದ ಓಡಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರು ನಿಂತಿದ್ದಾರೆ. ಯಾರಾದ್ರು ಇವತ್ತಿಗೂ ಕೂಡ ನೀವು 8 ಜನ 4 ಜನ ಬ್ಲ್ಯಾಕ್ ಅಧ್ಯಕ್ಷರು ಕರ್ಕೊಂಬಂದು ನಿಲ್ಲಿಸಿ, 12 ಜನ ವಾರ್ಡ್ ಅಧ್ಯಕ್ಷರು ಕರ್ಕೊಂಬಂದು ನಿಲ್ಲಿಸಿ, ಯಾರು ಕೇಳಿದಷ್ಟೇ ನಾವು ಇವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಯಾವತ್ತೂ ಹೇಳಲ್ಲ ಅವರು. ಪ್ರತಿಯೊಬ್ಬರು ಕೂಡ ಯಾರೇ ಟಿಕೆಟ್ ತೊಗೊಂಬಂದರು ನಾವು ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಅದರಲ್ಲೂ ಕೂಡ ನೀವು ತೊಗೊಂಬಂದರೆ ನಮ್ಮೆಲ್ರಿಗೂ ಕೂಡ ಭಾಳ ಅನುಕೂಲ ಆಗ್ತದೆ. ನೀವು ತೊಗೊಂಬನ್ನಿ, ನಿಮ್ಮನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅನ್ನುವಂಥ ಶಬ್ದ ಕೂಡ ಮಾಡಿದ್ದಾರೆ ನಮ್ಮ ಮುಂದೆ. ಅದರಿಂದ ನಾ ಇಲ್ಲಿ ಯಾರು ಅವರಿಂದ ಹೋಗ್ತಾರೆ ಇವರಿಂದ ಹೋಗ್ತಾರೆ ಅನ್ನುವಂಥ ಮಾತು ಇಲ್ಲೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಸರಿ ಸರ್, ಇಷ್ಟು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷನ ತಾವು ಸಮರ್ಥನೆ ಮಾಡಿಕೊಂಡು ಸಂಘಟನಾತ್ಮಕವಾಗಿ ನಾನು ಮುನ್ನುಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕ್ಷೇತ್ರಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಅಜೆಂಡಾ ಏನು ಸರ್? ಈಗ ನಾನು 2015 ಕಾರ್ಪೊರೇಷನ್ನಲ್ಲಿ ಗೆದ್ದಾಗ ನಾನು ಎಜುಕೇಟೆಡ್ ಫೆಲೋ ಅಂದರೆ ಕಾನೂನು ಪದವಿಯನ್ನು ಮುಗಿಸ್ಕೊಂಡು ಬಂದಿರೋಂಥ ವ್ಯಕ್ತಿ. ನನಗೆ ಅಸೂಕ್ತವಾದಂತಹ ಒಂದು ಅಧ್ಯಕ್ಷ ಪದವಿಯನ್ನು ಕೊಟ್ಟರು. ಅವತ್ತಿನ ದಿವಸ ಸ್ಥಾಯಿ ಸಮಿತಿಯಲ್ಲಿ ನನಗೆ ಒಂದು ಅಧ್ಯಕ್ಷ ಪದವಿಯನ್ನು ಕೊಟ್ಟರು, ಎಜುಕೇಷನ್ ಸ್ಥಾಯಿ ಸಮಿತಿಗೆ. ಅಂದರೆ ಇದಕ್ಕೆ ಕೊಟ್ಟರು, ಏನೋ ನೀನು ಯಾವುದೇ ಎಜುಕೇಷನ್ ಇರೋದ್ರಿಂದ ತಾವು ಯಾವುದೇ ಸ್ಕೂಲ್ಗಳನ್ನು ಹೋಗಿ ನಿಭಾಯಿಸುವಂಥ ಕೆಲಸವನ್ನು ನೀವು ಮಾಡೇ ಮಾಡ್ತೀರಾ, ಅದರಿಂದ ಇಂತಹ ಒಂದು ಅಧ್ಯಕ್ಷ ಪದವಿ ತಾವು ವಹಿಸ್ಕೊಳ್ಳಿ ಅಂತ ಹೇಳಿದಾಗ, ನಾವು ಇಡೀ ಬೆಂಗಳೂರಲ್ಲಿ ನಮ್ಮ BBMP ಕಾರ್ಪೊರೇಷನ್ನ ಸ್ಕೂಲ್ಗಳು ಎಷ್ಟಿದೆ ಪ್ರತಿಯೊಂದನ್ನು ಕೂಡ ಹೋಗಿ ಪ್ರತಿಯೊಂದು ಸ್ಕೂಲ್ಗಳನ್ನು ಭೇಟಿ ಕೊಟ್ಟು ಅಲ್ಲಿನ ಮಕ್ಕಳನ್ನೆಲ್ಲ ವಿಚಾರಿಸ್ಕೊಂಡು ಮಾಸ್ಟರ್ಗಳನ್ನೆಲ್ಲ ವಿಚಾರಿಸ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಒಂದು ಯಾವ ರೀತಿಯಾಗಿ ಸ್ಕೂಲನ್ನು ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಜನ ಆ ಸ್ಕೂಲ್ಗೆ ಬಂದು ಸೇರ್ಕೊಬೇಕು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ನಾನು ತೋರಿಸ್ಕೊಂಬಂದಿದ್ದೀನಿ. ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಕ್ಷೇತ್ರನ ಅಂದರೆ ಇಡೀ ಬೆಂಗಳೂರನ್ನೇ ಸುತ್ತಕೊಂಬಂದಿರೋಂಥದ್ದನ್ನು ನಾವು ದಾಸರಳ್ಳಿ ಮಾತ್ರ ನೋಡ್ಬೇಕಂಥ ಪರಿಸ್ಥಿತಿಯಲ್ಲಿ ನಾವು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಾನು ಕಾರ್ಪೊರೇಷನಲ್ಲಿ ಗೆದ್ದಂಥ ಸಮಯದ 2015 ಈಚೆಗೆ ಎಷ್ಟೆಷ್ಟು ಕೆಲಸಗಳು ಮಾಡ್ಕೊಂಬಂದಿದ್ದೀವಿ ಅಂತ. ನಾನು ಬರೀ ಕಾರ್ಪೊರೇಷನಲ್ಲಿ ಗೆದ್ದಾಗ ಬರೀ ನಾನು ಶೆಟ್ಟಳ್ಳಿ ವಾರ್ಡ್ನೇ ಬಂದು ಈಗ ವಹಿಸಿಲ್ಲ. ನಾವು ಇಲ್ಲಿ ಈಗ ಯಗ್ನಳ್ಳಿಯಿಂದ ಹಿಡ್ಕೊಂಡು 8ನೇ ವಾರ್ಡ್ ಅಲ್ಲಿ ಒಟ್ಟು 8 ವಾರ್ಡಲ್ಲಿ ಯಗ್ನಳ್ಳಿಯಿಂದ ಹಿಡ್ಕೊಂಡು ಶೆಟ್ಟಳ್ಳಿ ವಾರ್ಡ್ವರೆಗೂ ಇಡೀ ಕ್ಷೇತ್ರವನ್ನು ಸುತ್ತಾಡ್ಕೊಂಡ್ಬಂದು ಎಲ್ಲರ ಯಾವುದೇ ಕಾಂಗ್ರೆಸ್ ಪಕ್ಷದ ಯಾವುದೇ ವ್ಯಕ್ತಿ ಬಂದರೂ ಅವರ ಕಷ್ಟ ಸುಖಗಳಿಗಿರ್ಬೋದು, ಅವರ ನೋವು ನಲಿಗಳಿಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಸ್ಪಂದಿಸಿದ್ದೀನಿ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮದೇ ಆಗಿರ್ತಕ್ಕಂಥ ಕನಸು ಏನಿದೆ ಸರ್ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರನ ಸಂಬಂಧಪಟ್ಟಂಗೆ? ಸರ್, ಇವತ್ತಿನ ದಿವಸ ತಾವೆಲ್ಲರೂ ನೋಡ್ತಾ ಇರ್ಬೋದು ರಸ್ತೆ ಎಷ್ಟು ಹದಗೆಟ್ಬಿಟ್ಟಿದೆ ಅಂತ. ಮೊದಲನೇ ಮುಖ್ಯ ಒಂದು ಪಾಯಿಂಟು ಅಂತಂದರೆ ರಸ್ತೆಗಳಿಗೆ ಭಾಳ ಆದ್ಯತೆ ಕೊಡಬೇಕು. ಇವತ್ತು ಏನಾದರೂ ಒಂದು ಊರಾಗ್ಬೋದು, ಒಂದು ಕ್ಷೇತ್ರ ಆಗ್ಬೋದು, ಒಂದು ರಾಜ್ಯ ಆಗ್ಬೋದು, ಒಂದು ರಾಷ್ಟ್ರ ಆಗ್ಬೋದು, ಆ ರಸ್ತೆಗಳು ಯಾವತ್ತೂ ಚೆನ್ನಾಗಿರ್ತದೆ ಆ ದೇಶ ರಾಷ್ಟ್ರ ರಾಜ್ಯ ಉದ್ಧಾರ ಆಗ್ತದೆ ಅನ್ನುವಂಥ ಕಲ್ಪನೆ ನನ್ನಲ್ಲಿದೆ. ಯಾಕೆಂತಂದರೆ ಜನರಿಗೆ ಓಡಾಡೋದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ರಸ್ತೆ. ಆ ರಸ್ತೆ ಜೊತೆಯಲ್ಲಿ ಮೋರಿಗಳಿರ್ಬೋದು, ಅವ್ರಿಗೆ ಬೇಕಾಗಿರುವಂಥ ನೀರಿರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಸಕಲ ಸೌಕರ್ಯಗಳನ್ನು ಕೊಟ್ಟರೆ ಆ ಜನ ಅವರ ನಾವು ಇರೋವರೆಗೂ ನಮ್ಮ ಜನ್ಮ ಇರೋವರೆಗೂ ಯಾವತ್ತೂ ಮರೆಯಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟ. ಸರ್, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಣಾಳಿಕೆ ಏನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ನಾನು ಅದೇ ಹೇಳಿದ್ನಲ್ಲ, ಇವತ್ತಿನ ದಿವಸ ನಾವು ಏನು ಮಾಡಬೇಕು ಅಂತ ನಾವು ಪ್ರಣಾಳಿಕೆಯನ್ನು ತಿಳ್ಕೊಂಡಿದ್ದೀವಿ ಅಂತಂದರೆ, ಜನರ ಸ್ಪೀಗೆ ಸ್ಪಂದಿಸೋದು, ಜನರ ಕೈಗೆ ಸಿಗುವಂಥದ್ದು. ಮೊದಲನೇ ಪಟ್ಟ ಮೊದಲ ಪಾಯಿಂಟು ಅಂತಂದರೆ, ಜನರು ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಅಂದರೆ ಜನರು ನಮಗೋಸ್ಕರ ಕಾಯ್ಬಾರ್ದು, ನಾವು ಜನರಿಗೋಸ್ಕರ ಕಾಯಬೇಕು. ಆ ಪಾಲಿಸಿನ ನಾನು 2010 ಕೂಡ ಪಾಲಿಸ್ಕೊಂಡೇ ಬಂದಿದ್ದೀನಿ. ಯಾವತ್ತೂ ಕೂಡ ನನ್ನ ಮನೆಗೆ ಆಗ್ಬೋದು, ನನ್ನ ಆಫೀಸ್ಗೆ ಆಗ್ಬೋದು, ಜನ ಬರ್ತಾರೆ ಅಂತ ನಾವು ಬಂದು ಕಾಯಿಲೆ ಅಂತದನ್ನು ಮಾತ್ರ ನಾನು ಯಾವತ್ತೂ ಇಟ್ಕೊಂಡಿರಲಿಲ್ಲ. ನಾನು ಜನರಿಗೋಸ್ಕರ ಅವರು 8 ಗಂಟೆಗೆ ಬರ್ತಾರೆ ಅಂತಂದ್ರೆ ನಾನು 7:30 ಬಂದು ನನ್ನ ಆಫೀಸಲ್ಲಿ ಕೂತಿರ್ತೀನಿ ಅಥವಾ ನನ್ನ ಆಫೀಸ್ ಚೇಂಬರ್ಲ್ಲಿ ಕೂತಿರ್ತೀನಿ. ಜನ ಬಂದರೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾನು ವಿತಿನ್ 5 ನಿಮಿಷ ಅಥವಾ 10 ನಿಮಿಷದಲ್ಲಿ ಅವರ ಪ್ರಾಬ್ಲಮ್ ಏನೇನು ಕೇಳಿಬಿಟ್ಟು ಸಾಲ್ವ್ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡಿಕೊಟ್ಟಿದ್ದೀನಿ. ಇವತ್ತು ಕೂಡ ಅಷ್ಟೇ, ಪ್ರತಿಯೊಬ್ಬ ಜನರ ಬಾಯಲ್ಲಿರೋದು ಅಂದರೆ ಅವ್ರ ಮನೆಗೆ ಅಥವಾ ಅವ್ರ ಆಫೀಸ್ಗೆ ಹೋಗಿ ಕೂತ್ಕೊಂಡ್ರೆ ನಮಗೇನಾದರೂ ಸಹಾಯ ಆಗೇ ಆಗ್ತದೆ ಅನ್ನುವಂಥದ್ದನ್ನು ಇವತ್ತು ಕೂಡ ಜನರ ಮನಸ್ಸಲ್ಲಿ ಪ್ರಬಲವಾಗಿದೆ ಅನ್ನುವಂಥ ಮಾತನ್ನು ನಾನು ಈ ಸಂಬಂಧ ಹೇಳ್ತೀನಿ. ಬಂದು ಕುಂತಾಯ್ತೋ ಯಪ್ಪ ನಮ್ಮ ಹುಲಿಯೂರು
ಕಾಯೋದಂತ.